ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಟ್ಯೂಬರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸುಸ್ವಾಗತ ಓಹೋ ಸೊ ಬೋರಿಂಗ್ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಟ್ಯೂಬರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಸುಮಿತ್ ಇವತ್ತಿನ ನಮ್ಮ ಟಾಪಿಕ್ ಏನಂದರೆ ಓಲ್ಡ್ ಮೂವೀಸ್ ವರ್ಸಸ್ ನ್ಯೂ ಮೂವೀಸ್ ಈ ಟಾಪಿಕ್ನ ಕೇಳಿ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪನಾದರೂ ಇಂಟ್ರೆಸ್ಟ್ ಬಂದೇ ಬಂದಿರತ್ತಲ್ವ ಹಾಗಾದರೆ ಇನ್ನು ತಡ ಯಾಕೆ ಮಾಡೋದು ಬನ್ನಿ ವಿಡಿಯೋ ಶುರು ಮಾಡೋಣ ಹಳೆ ಫಿಲಮ್ಗಳು ತುಂಬಾ ಚೆನ್ನಾಗಿರ್ತಾ ಇತ್ತು ಕತೆಗಳು ಮತ್ತು ಹಾಡುಗಳಾಗಲಿ ಆಮೇಲೆ ಡ್ರೆಸ್ಸುಗಳಾಗಲಿ ತುಂಬ ಇಷ್ಟ ಆಗೋದು ಆದರೆ ಈಗ ಬರೋ ಫಿಲಮ್ಗಳಲ್ಲಿ ಕತೆ ಇರೋದೇ ಇಲ್ಲ ಕೆಲವು ಫಿಲಮ್ಗಳಲ್ಲಿ ಅದರಿಂದ ಅರ್ಥನೇ ಆಗಲ್ಲ ಕೆಲವು ಪಿಕ್ಚರ್ ಅಂತೂ ಆಮೇಲೆ ಮತ್ತೆ ಡ್ರೆಸ್ ಅಂತೂ ಕೇಳೋ ಹಾಗೆ ಇಲ್ಲ ಏನು ಡ್ರೆಸ್ ಹಾಕ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಾಗಬೇಕು ಆ ಡ್ರೆಸ್ಗಳು ಡ್ರೆಸ್ ಏನು ಅಷ್ಟು ಚೆನ್ನಾಗೇ ಇರೋದೇ ಇಲ್ಲ ಈಗ ಬರೋ ಫಿಲಮ್ಗಳಲ್ಲಿ ಆಮೇಲೆ ಹಾಡು ತುಂಬ ಮ್ಯೂಸಿಕ್ಕು ಡಮ 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 ಅಂತ ಸೌಂಡ್ ಜಾಸ್ತಿ ಇರುತ್ತೆ ಈಗ ಬರೋ ಫಿಲಮ್ಗಳಲ್ಲಿ ಅದಕ್ಕೆ ಈ ಹಳೆ ಫಿಲಮ್ಗಳು ನಮ್ಗೆ ತುಂಬ ಇಷ್ಟಪಡ್ತೀವಿ ನನಗೆ ತುಂಬ ಹಳೆ ಕಾಲದ್ದು ಅಂತಲೂ ಇಷ್ಟ ಆಗಲ್ಲ ತುಂಬ ಈಗಿಂದು ಹೊಸ ಟ್ರೆಂಡು ನಂಗೆ ಅಷ್ಟು ಇಷ್ಟ ಆಗಲ್ಲ ನನಗೆ ಈಗ ಒಂದು 10 ವರ್ಷದ ಹಿಂದಿನ ಮೂವೀಸು ತುಂಬ ಇಷ್ಟ ನನಗೆ ಹಳೆ ಕಾಲದ್ದು ಚಿತ್ರನೇ ಇಷ್ಟ ಆಗುತ್ತೆ ಯಾಕಂದರೆ ಅದರಲ್ಲಿ ಕಥೆಗಳಿರುತ್ತೆ ಗೀತ ರಚನೆ ಇರುತ್ತೆ ಸಂಗೀತ ಇರುತ್ತೆ ಅಭಿನಯ ಇರುತ್ತೆ ಆದರೆ ಈಗಿನ ಕಾಲದ ಚಿತ್ರಗಳಲ್ಲಿ ಅಭಿನಯನೂ ಇರೋದಿಲ್ಲ ಸಂಗೀತ ಇರೋಲ್ಲ ಕತೆ ಇರೋದಿಲ್ಲ ಸಾಹಿತ್ಯ ಮೊದಲೇ ಇರೋದಿಲ್ಲ ಎಲ್ಲ ಅಪರೂಪದ ಒಂದು ಚಿತ್ರಗಳು ಈಗಿನ ಕಾಲದಲ್ಲಿ ಚೆನ್ನಾಗಿರುತ್ತೆ ಎರಡೂ ಇಷ್ಟ ಆಗುತ್ತದೆ ಹಳೆ ಮೂವೀಸಲ್ಲಿ ಯಾಕೆ ಅಂದರೆ ಹಳೆ ಮೂವೀಸಲ್ಲಿ ಕತೆಗಳು ಚೆನ್ನಾಗಿರುತ್ತದೆ ನಾವು ಮಕ್ಕಳಿಗೇನೂ ಕೂಡ ಕೂಡಿಸ್ಕೊಂಡು ಅದನ್ನು ನಾವು ಅದರಲ್ಲೇ ಕತೆಗಳನ್ನ ನಾವು ಹೇಳ್ಕೊಡ್ಬೋದು ಅವರ ಒಂದು ನೀತಿವಂತ ಕತೆಗಳು ಇರುತ್ತದೆ ಅದರಲ್ಲಿ ಹಾಗಾಗಿ ಹೊಸ ಹಳೆ ಮೂವೀಸು ಇಷ್ಟ ಹೊಸ ಮೂವೀಸಲ್ಲಿ ಅಂತಂದರೆ ಈಗಿನ ಕಾಲದ ಜನರೇಷನ್ಗೆ ಆ ಮಕ್ಕಳು ಹೇಗೆ ಇದ ಅಳವಡಿಸ್ಕೊತಾರೋ ಆ ಥರ ಈಗಿನ ಕಾಲದ ಮಕ್ಕಳವ್ರಿಗೇನೆ ಹೊಸ ಮೂವೀಸು ಇಷ್ಟ ಆಗುತ್ತದೆ ಹಳೆ ಕಾಲದ ಮೂವೀಸು ತುಂಬ ಇಷ್ಟ ಮುಂಚೆ ತುಂಬ ಇಷ್ಟ ಆಗ್ತಿತ್ತು ಆದರೆ ಇವಾಗಿನ ಫಿಲಮ್ಸ್ಗಳನ್ನ ನೋಡ್ತಾ ಇದ್ದರೆ ಈಗಿನ ಮೂವೀಸೂ ತುಂಬ ಚೆನ್ನಾಗಿದೆ ಕೆಲವೊಂದು ಮೂವೀಸ್ ಒಳ್ಳೊಳ್ಳೆ ಥೀಮ್ ಇಟ್ ಇರೋ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹೊಸ ಕಾಲದ ಮೂವೀಸೆ ಅಂತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾವು ಅಪ್ಡೇಟ್ ಆಗಬೇಕಲ್ಲ ನನಗೆ ಹಳೆ ಕಾಲದ ಮೂವೀಸ್ ಇಷ್ಟ ಆಗುತ್ತೆ ಇದು ನೋಡಲ್ಲ ಅಂತೆಲ್ಲ ನೋಡ್ತೀನಿ ಆದರೆ ತುಂಬ ಇಷ್ಟ ಆಗೋದು ಹಳೆ ಕಾಲದ ಮೂವೀಸ್ ಈಗಿನ ಕಾಲದಲ್ಲಿ ಏನಿಲ್ಲ ಬರೀ ಯಾರ್ಯಾರೇನ ಮಾತಾಡಿದ್ರೆ ಸಾಕು ಏ ಹೊಡಿ ಬಡಿ ಲಾಂಗು ಮಚ್ಚು ಅಂದ್ಕೊಂಡು ಇದು ಹೆಚ್ಚಾಗ್ತಾ ಇದೆ ಆ್ಯಟಿಟ್ಯೂಡ್ಸ್ ಮಕ್ಕಳನ್ನ ಈ ಯಂಗ್ ಯೂತ್ಸ್ನ ಹಾಳು ಮಾಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಹಳೆ ಕಾಲದ ಮೂವಿನೂ ಇಷ್ಟನೇ ಆದರೆ ಈಗಿನ ಕಾಲದ ಮೂವೀಸ್ ಇಷ್ಟ ಆಗುತ್ತೆ ಯಾಕಂದರೆ ಹಳೆ ಕಾಲದಲ್ಲಿ ಅಲ್ಲೂ ಒಂದು ಥೀಮ್ಗಳನ್ನ ಇಟ್ಕೊಂಡು ಪಿಕ್ಚರ್ಸ್ ಮಾಡ್ತಾಯಿದ್ರು ಆದರೆ ಅಲ್ಲಿ ಥೀಮ್ನ ಇಲ್ಲಿಗೂ ತೊಗೊಂಡು ಬಂದು ಈಗಿನ ಕಾಲದಲ್ಲೂ ಇದೆ ಮತ್ತು ಈಗಿನ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ತುಂಬ ಇದಾಗಿ ಮಾಡ್ತಾಯಿದ್ದಾರೆ ಆಮೇಲೆ ರಾಜ್ಕುಮಾರ್ದು ಹಳೆ ಕಾಲದ ಫಿಲಮ್ ಕಸ್ತೂರಿ ನಿವಾಸ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತಿತ್ತು ನೋಡ್ತಾಯಿದ್ರು ಬಟ್ ಅದನ್ನು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಕಲರಿಗೆ ಮಾಡಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಕಲರಲ್ಲಿ ನೋಡೋಕ್ಕೆ ತುಂಬ ಜನ ಈಗಿನ ಜನ್ರೇಷನಲ್ಲಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಅದನ್ನು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಆ್ಯನಿಮೇಟೆಡ್ ಮೂವೀಸ್ಗಳು ರೋಬೋಟ್ಸು ಅಂಥ ಮೂವೀಸ್ಗಳನ್ನೆಲ್ಲ ಮಾಡ್ತಿರೋದ್ರಿಂದ ಒಂದು ನಮಗೂ ಸ್ಟೂಡೆಂಟ್ಸ್ಗಳಿಗೆ ನೋಡಬೇಕು ಮುಂದೆ ಏನು ಕ್ಯೂರಿಯಾಸಿಟಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಒಂದು ಒಳ್ಳೊಳ್ಳೆ ಥೀಮ್ಗಳು ಇಟ್ಕೊಂಡು ಮಾಡ್ತಾಯಿದ್ದಾರೆ ಈಗಿನ ಮೂವೀಸ್ಗಳಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಅದಕ್ಕೆ ಹೊಸ ಕಾಲದ ನಮಗಂತೂ ನ್ಯೂ ಮೂವೀಸ್ಗಳೇ ಇಷ್ಟ ನಮಗೆ ರಾಜ್ಕುಮಾರು ವಿಷ್ಣುವರ್ಧನ್ನು ತುಂಬ ಇಷ್ಟ ಹಳೆ ಫಿಲಮ್ಗಳಲ್ಲಿ ಬರ್ತಿದ್ದವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವ್ರ ಫಿಲಮ್ಮು ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಪಿಕ್ಚರ್ಗೆ ಹೋಗೋ ಅಷ್ಟು ಇಂಟ್ರೆಸ್ಟ್ ಇರ್ತಿತ್ತು ನಮ್ಗೆ ಅವಾಗ ಈಗಿನ ಕಾಲದ ಹೀರೋಗಳು ಅಂದರೆ ಯಶ್ ಇಷ್ಟ ಯಶ್ಶು ಈಗಿನ ಕಾಲಕ್ಕೆ ಒಂಥರ ಸ್ಟೈಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಇಷ್ಟ ಆಮೇಲೆ ಯಶ್ ಬಿಟ್ಟರೆ ಸುದೀಪು ಗಣೇಶು ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ನನಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಶ್ರೀನಾಥ್ ಆಮೇಲೆ ಇನ್ನೊಬ್ಬರು ಇದ್ದರು ಕಲ್ಯಾಣ್ ಕುಮಾರ್ ಅಂತ ಭಾಳ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರು
ಇವರೆಲ್ಲ ಚೆನ್ನಾಗಿರುತ್ತೆ. ನನಗೆ ಪುನೀತ್ ರಾಜ್ಕುಮಾರ್, ಮಯೂರಿ, ಪ್ರಿಯಾಮಣಿ, ಆಮೇಲೆ ತೆಲುಗು ಇಂಡಸ್ಟ್ರಿಯಲ್ಲಿ ತೊಗೊಂಡ್ರೆ ಸಾಯಿ ಪಲ್ಲವಿ, ಆಮೇಲೆ ಹಿಂದೀಲಿ ಮಾಧುರಿ ದೀಕ್ಷಿತ್, ಆಮೇಲೆ ಕಾಜೋಲ್, ಆಮೇಲೆ ಇದು ಜಾಕ್ಲಿನ್, ಅವರೆಲ್ಲ ಇವಾಗ ಬಂದಿರೋರು. ಬಟ್ ಇವಾಗಲೂ ಅವರು ಇಷ್ಟ ಆಗ್ತಾರೆ. ಸೊ ಅವ್ರು ಇವ್ರು ಎಲ್ಲರೂ ಅಷ್ಟೇ ಅವ್ರ ಜೀವನದಲ್ಲಿ ಒಂಥರ ಹೇಗೆ ಅವ್ರು ಯಾವ್ಯಾವ ರೋಲ್ ಪ್ಲೇ ಮಾಡಿದಾರೋ ಅದೇ ರೀತಿ ಅವ್ರ ಜೀವನದಲ್ಲೂ ಇದ್ದಾರೆ. ಜೊತೆಗೆ ಅವರು ಆನ್ ಸ್ಕ್ರೀನ್ ಇನ್ಸ್ಪಿರೇಷನ್ ಅಲ್ಲದೆ ಆಫ್ ಸ್ಕ್ರೀನ್ ಇನ್ಸ್ಪಿರೇಷನ್ನು ಹೌದು. ಜೊತೆಗೆ ಬೇಸಿಕಲಿ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ಇವ್ರು ಎಲ್ಲರಿಂದನೂ ಒಂದೊಂದು ಅಂಶ ನನಗೆ ತುಂಬ ಇಷ್ಟ ಆಗಿದೆ. ಅದಕ್ಕೋಸ್ಕರ ಇವ್ರುಗಳು ನನಗೆ ಇಷ್ಟ. ನನ್ನ ನೆಚ್ಚಿನ ಹೀರೋ ಅಂತಂದರೆ ಅಂಬರೀಷ್, ಅವನು ಬಿಟ್ಟರೆ ಶಂಕರ್ನಾಗ್ ತುಂಬ ಇಷ್ಟ ನನಗೆ. ಈಗ ರಮೇಶ್ ಇಷ್ಟ ತುಂಬ. ಯಾಕೆ ಅಂತಂದರೆ ನನಗೆ ಮೊದಲಿಂದ ಚಿಕ್ಕ ಹುಡುಗನಿಂದ ಅಂಬರೀಷ್ ಫಿಲಮ್ಸು, ಶಂಕರ್ನಾಗ್ ಮೂವೀಸು, ಈಗ ರಮೇಶ್ ಮೂವೀಸು ಭಾಳ ಇಷ್ಟ ನನಗೆ. ನನಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಇಷ್ಟ. ಯಾಕೆ ಅಂದರೆ ಜನರಂತ ಎಷ್ಟು ಕೆಲವೊಂದು ಮೂವೀಸ್ಗಳು ನನಗೆ ಇಷ್ಟ ಆಗಿದೆ. ಗೂಗ್ಲಿ ಇಷ್ಟ ಆಗಿದೆ, ಅದರಲ್ಲಿ ಒಂದು ಅವನು ಏನು ಸಾಧಿಸ್ಬೇಕು ಅಂದ್ಕೋತಾನೆ, ಅದ್ರ ಕಡೆ ಗುರಿ ಕೊಡು ಫೋಕಸ್ ಮಾಡ್ತಾನೆ, ಬೆಳೀತಾನೆ, ಜೀವನ ಲೈಫಲ್ಲಿ ಬೆಳೀತಾನೆ ತುಂಬ. ಹಾಗಾಗಿ ಯಶ್ ಮೂವೀಸ್ ತುಂಬ ಇಷ್ಟ. ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಷ್ಟ ಆಗ್ತಾರೆ ನಮಗೆ. ರಾಜ್ಕುಮಾರು, ಅನಂತ್ ನಾಗು, ಶಂಕರ್ ನಾಗು, ವಿಷ್ಣುವರ್ಧನ್, ಶ್ರೀನಾಥ್ ಇವರೆಲ್ಲ ತುಂಬ ಇಷ್ಟವಾದದ್ದು. ಈಗಿನ ಪುನೀತ್ ರಾಜ್ಕುಮಾರು, ಅರ್ಜುನ್ ಸರ್ಜಾ, ಫೇವ್ರೆಟ್ ಮೂವೀಸ್ ಹಳೆಯದರಲ್ಲಿ ಮಯೂರ ಇಷ್ಟ ರಾಜ್ಕುಮಾರ್ದು, ಆಮೇಲೆ ಜೀವನ್ ಚೈತ್ರ ರಾಜ್ಕುಮಾರ್ ಪಿಕ್ಚರಲ್ಲೇ ಅದಿಷ್ಟ. ವಿಷ್ಣುವರ್ಧನ್ದು ಬಂಧನ ಮತ್ತು ಜೀವನ ಜ್ಯೋತಿ, ಸಾಹಸ ಸಿಂಹ ಅದೆಲ್ಲ ತುಂಬ ಚೆನ್ನಾಗಿತ್ತು, ಅವೆಲ್ಲ ಮರೆಯೋಕ್ಕೆ ಆಗಲ್ಲ. ಈಗಿನ ಕಾಲದಲ್ಲಿ KGF ಯಶ್ದು ಅದು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಓಡ್ತು ಪಿಕ್ಚರ್ ಅದು, ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು ಇಂಟ್ರೆಸ್ಟಿಂದ ಈಗಿನ ಬಂದಿರೋ ಪಿಕ್ಚರಲ್ಲಿ, ಅದಿಷ್ಟ ಆಯಿತು ನನಗೆ. ಅಂಬರೀಷ್ ಮೂವೀಸಲ್ಲಿ ನನಗೆ ತುಂಬ ಇಷ್ಟ, ಒಂದು ಮೂವಿನೂ ಬಿಡದೆ ಸುಮಾರು 200 ಪಿಕ್ಚರಲ್ಲಿ ಆಲ್ಮೋಸ್ಟ್ 80% 90% ಎಲ್ಲ ಮೂವೀಸು ನೋಡಿದ್ದೀನಿ. ಅದರಲ್ಲಿ ನಾನು ತುಂಬ ಇಷ್ಟವಾಗಿದ್ದು ಅಂದರೆ ಹೃದಯ ಆಡಿತು, ಒಲವಿನ ಉಡುಗೊರೆ, ಸಪ್ತಪದಿ, ಮೇಘ ಬಂತು ಮೇಘ, ಆ ಥರದ್ದು ಮೂವೀಸೆಲ್ಲ ಭಾಳ ಇಷ್ಟ ನಂಗೆ. ಅಂಬರೀಷ್ದು ಶಂಕರ್ ನಾಗ್ದು ಆಟೋ ರಾಜ ತುಂಬ ಇಷ್ಟ, ಶ್ರೀ ಮಂಜುನಾಥ ತುಂಬ ಇಷ್ಟ ಆಯಿತು. ಮತ್ತು ಹಳೆ ಮೂವೀಸಲ್ಲಿ ಸತ್ಯ ಹರಿಶ್ಚಂದ್ರ, ಭಕ್ತ ಪ್ರಹ್ಲಾದ ಇವೆಲ್ಲ ತುಂಬ ಇಷ್ಟ ಆಯಿತು. ನನಗೆ ಮೂವೀಸ್ ಅಂತ ತಗೊಂಡ್ರೆ ರಾಮ್ ಆಗಿರ್ಬೋದು, ಬಿಂದಾಸ್, ಆಮೇಲೆ ರಾಜಕುಮಾರ, ಅದ್ರ ಬಗ್ಗೆ ಮಾತೇ ಆಡೋ ಹಾಗಿಲ್ಲ, ನಟ ಸಾರ್ವಭೌಮ, ಆಮೇಲೆ ಇವಾಗ ಬರ್ತಿರೋ ಎಷ್ಟೊಂದು ಇನ್ವೆಸ್ಟಿಗೇಷನ್ ಮೂವೀಸ್, ಬೀರ್ಬಲ್ ಅಂತ ಒಂದು ಮೂವಿ ಬಂತು, ಬೀರ್ಬಲ್ ಆಗಿರ್ಬೋದು, ಮಹೀರಾ, ಈ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಗೂಗ್ಲಿ ಮೂವಿ ಇಷ್ಟ, ಯಾಕಂದರೆ ಅದರಲ್ಲಿ ಯಶ್ ಅವರು ಹೇಗೆ ತಮ್ಮ ಗುರಿನ ಬದಲಾಯಿಸ್ಕೊಂಡು ಅಷ್ಟು ಎತ್ತರಕ್ಕೆ ಬೆಳೀತಾರೆ, ಅದೊಂದು ಇನ್ಸ್ಪಿರೇಷನಲ್ಲಿ ತುಂಬ ಚೆನ್ನಾಗಿದೆ, ಯೂತ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅದು ಬಿಟ್ಟರೆ ಬೇರೆ ಹೀರೋಗಳ್ಸ್ ಮೂವೀಸ್ಗಳು ತುಂಬ ಇಷ್ಟ ಆಗಿದೆ, ಅದರಲ್ಲಿ ಆಟೋಗ್ರಾಫು, ತಾಯಿಗೆ ತಕ್ಕ ಮಗ, ಕಾಲೇಜ್ ಕುಮಾರ. ನನಗೆ ರಾಜ್ಕುಮಾರ್ ಎಲ್ಲ ಚಿತ್ರನೂ ಇಷ್ಟ ಇದೆ. ಅದು ಭಾಳ ನನ್ನ ಮನಸ್ಸಿಗೆ ಪರಿಣಾಮ ಬೀರಿದ ಚಿತ್ರ ಅಂದರೆ ಪ್ರೇಮದ ಕಾಣಿಕೆ. ಇತ್ತೀಚೆಗೆ ನೋಡಿದೆ ನಾನು, ಉದಯ ಮೂವೀಸಲ್ಲಿ ಬಂದಿತ್ತದು. ಅದು ನಿಗೂಢವಾದ ಚಿತ್ರ, ಆ ಚಿತ್ರ ಅಂತ್ಯದಲ್ಲಿ ಮುಗಿಯುತ್ತೆ, ದುರಂತ. ಸಾಮಾನ್ಯವಾಗಿ ರಾಜ್ಕುಮಾರ್ ಪಿಕ್ಚರೆಲ್ಲ ದುರಂತದಲ್ಲೇ ಮುಗಿಯೋದು, ಅದರಿಂದ ರಾಜ್ಕುಮಾರ್ನೂ ನನಗೆ ಭಾಳ ಇಷ್ಟ. ಭಕ್ತ ಕುಂಬಾರ, ಆಮೇಲೆ ಒಡ ಹುಟ್ಟಿದವರು, ಶಬ್ದವೇದಿ, ಈಗಿನ ಟ್ರೆಂಡ್ಗೆ ಅದು ಬೇಕಾಗಿರೋಂಥದ್ದು ಶಬ್ದವೇದಿ ರಾಜ್ಕುಮಾರ್ ಅವ್ರದ್ದು. ಈಗಿನ ಕಾಲದ್ದು ಪುನೀತ್ ರಾಜ್ಕುಮಾರ್ದು ರಾಜಕುಮಾರ ತುಂಬ ಇಷ್ಟ ಆಯಿತು. ಹಳೆಯದೇ ನೋಡ್ತಾ ಇದ್ರೆ ಬರೀ ನೋಡಿದ್ದೇ ನೋಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ನೋಡೋಕ್ಕಾಗಲ್ಲ. ಸ್ವಲ್ಪ ಈಗಿಂದು ನೋಡಬೇಕು, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀವಿ, ನೋಡದೇ ಇರೋಕ್ಕಾಗಲ್ಲ. ಇದನ್ನು ನೋಡ್ತೀವಿ, ಇಲ್ಲ ಹಳೆ ಮೂವೀಸು ನೋಡ್ತೀವಿ, ಹೊಸದು ನೋಡ್ತೀವಿ, ಅದು ನಮಗೆ ಲೈಕ್ ಆದರೆ ನೋಡ್ತೀವಿ, ಬಟ್ ಇಲ್ಲ ಅಂದರೆ ಅರ್ಧದಲ್ಲೇ ಅಷ್ಟು ಹೋಗೋದು ಅಷ್ಟೇ. ನೆನೆ ಹಳೇದು ತುಂಬ ಜಾಸ್ತಿ ನೋಡೋದು, ಹೊಸದಷ್ಟು ನೋಡೋಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಹಳೆ ಪಿಕ್ಚರ್ಗಳೇ ನೋಡ್ತೀನಿ ಸಿನಿಮಾ ಹಳೇದು, ಯಾಕಂದರೆ ನಾನು ನೋಡಿರೋ ಪಿಕ್ಚರ್ಗಳೇ ಬರ್ತಾಯಿದೆ ಅದರಲ್ಲಿ.
ರಾಜ್ಕುಮಾರ್ದು ಇನ್ನೂರು ಪಿಕ್ಚರು ನನ್ನಂದರೆ ಯಾವ್ದಾರು ಒಂದು ಬರುತ್ತೆ. ಮೊನ್ನೆ ಇತ್ತೀಚೆಗೆ ಪ್ರೇಮದ ಕಾಣಿಕೆ ನೋಡಿದೆ ಆಲ ಕಳೆದ ವಾರ, ಅದು ಚೆನ್ನಾಗಿದೆ. ಹೊಸ ಮೂವೀಸ್ ನನಗೆ ಈಗಿನ ಗೀತರಚನೆ ಇಷ್ಟ ಇಲ್ಲ, ಅದರಿಂದ ನನಗೆ ಇಷ್ಟಪಡೋದಿಲ್ಲ. ಹಳೆ ಚಿತ್ರ ಆದರೆ ನನಗೆ ಈಗಲೂ ನನ್ನ ಬಾಯಿನಲ್ಲಿ ಅದರ ಹಾಡುಗಳು ಬಾಯಿನಲ್ಲಿ ಬರುತ್ತೆ, ಸಂಭಾಷಣೆಗಳಿದೆ. ಚಿತ್ರ ನಿರ್ದೇಶಕರು ಯಾರು, ಸಂಗೀತ ನಿರ್ದೇಶಕರು ಯಾರು, ಇದೆಲ್ಲ ನನ್ನ ಮನಸ್ಸಲ್ಲಿದೆ. ಅದು ಇದು ಪ್ರೇಮದ ಕಾಣಿಕೆ ಉದಾಹರಣೆಗೆ ವಿ ಸೋಮಶೇಖರ್ ಅದಕ್ಕೆ ನಿರ್ದೇಶಕ, ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್, ರಾಜ್ಕುಮಾರ್, ಆರತಿ, ಜಯಮಾಲ, ವಜ್ರಮುನಿ, ತೂಗುಪತಿ ಶ್ರೀನಿವಾಸ್, ಬಾಲಕೃಷ್ಣ ಇಂಥದ ಹಿರಿಯ ನಟರುಗಳೆಲ್ಲ ಅದರಲ್ಲಿ ಅಭಿನಯಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನಕ್ಕೆ ಯಾವ ಥರದ ಮೂವೀಸ್ ತುಂಬ ಇಷ್ಟ ಅಂತ, ಆಮೇಲೆ ನಿಮ್ಗೆ ಯಾವ ಥರದ ಮೂವೀಸ್ ಇಷ್ಟ ಅದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಇದೇ ಥರ ಕ್ವಾಲಿಟಿ ವಿಡಿಯೋಸ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು.